ವಾಸ್ತವ ನ್ಯೂಸ್ಗೆ ಸ್ವಾಗತ. ಜಮಖಂಡಿ ತಾಲೂಕಿನ ಸುಕ್ಷೇತ್ರ ಲಿಂಗಸೂರಿನಲ್ಲಿ ನವೀಕೃತಗೊಂಡ ಶ್ರೀ ಮಲ್ಲಿಕಾರ್ಜುನ ಸಮುದಾಯ ಭವನದ ಉದ್ಘಾಟನೆ ಹಾಗೂ ವೇಮನ್ ಅವರ 605ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ನಡೆಯಿತು. ಸಮುದಾಯ ಭವನ ನವೀಕರಣದಿಂದ ಸಮುದಾಯ ಭವನದ ಉದ್ಘಾಟನೆ ಮತ್ತೆ ಎರಡನೇದಾಗಿ ಗಮನ ಮುಖ್ಯವಾಗಿ ತಾಲೂಕಿನಲ್ಲಿ ಲಿಂಗಳೂರು ಗ್ರಾಮದ ನವೀಕೃತಗೊಂಡ ಮಲ್ಲಿಕಾರ್ಜುನ ಭವನ ಉದ್ಘಾಟನೆ ಹಾಗೂ ವೇಮನರ ಜಯಂತಿ ಉತ್ಸವ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದರ ಉದ್ಘಾಟನೆಗಾಗಿ ಶ್ರೀ ರಾಮಲಿಂಗ ರೆಡ್ಡಿ ಸಾಹೇಬರು ಆಗಮಿಸಿದ್ದಾರೆ. ಗೃಹ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಲಿಂಗನೂರು ಗ್ರಾಮದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಜಮಖಂಡಿ ಗ್ರಾಮದಲ್ಲಿ ವಿಜಯ ಬೊಲಮಟ್ಟಿ ಅವರ ಮನೆಯಲ್ಲಿ ಊಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕಾರ್ಯಕ್ರಮ ಯಶಸ್ವಿಯಾಗಿ ಮುಗಿಸಿದ್ದೇವೆ. ಮರಿವಿದ್ದಿ ಗ್ರಾಮದ ಅಡಿಸಿದ್ದೇಶ್ವರ ಮಠ, ಇದರ ಸ್ಥಾಪನೆ 1815 ರಿಂದ 20
ಬಸವಾದಿ ಪರಂಪರೆಯೇ ವಿರಕ್ತ ಮಠ. ದಾಸೋಹ ಶಿಕ್ಷಣ ಹಾಗೂ ಸಾಹಿತ್ಯದ ಒಂದು ವಿಶೇಷದಲ್ಲಿ ಮಹತ್ವ ಕೊಡ್ತಾ ಇದ್ದೆ. ಇಲ್ಲಿ ಅಡಿಸಿದ್ದೇಶ್ವರ ರಥೋತ್ಸವ ಕಾರ್ತಿಕ ಪೌಷದಲ್ಲಿ ಪ್ರಾರಂಭ ಆಗ್ತದೆ. ಮಹಾತ್ಮ ಬರ್ತಾ ಇದ್ದಾರೆ. ಹಾಗೂ ಇಲ್ಲಿ ವಿಶೇಷವಾಗಿ ನಡೀತಕ್ಕಂಥದ್ದು ಅಂತಂದರೆ ಅನ್ನದಾಸೋಹ, ಆಮೇಲೆ ಪ್ರವಚನ, ಧಾರ್ಮಿಕ ಸಂಸ್ಕಾರ ಇವೆಲ್ಲ ಕೆಲಸಗಳೇ ನಡೀತಾ ಇರ್ತವೆ. ಇದು ಭಕ್ತರ ಮೇಲೆ ಮಠ, ಇದು ಇದಕ್ಕೆ ಉತ್ಪನ್ನ ಇಲ್ಲ, ಭಕ್ತರೇ ಆಸ್ತಿ. ಇಲ್ಲಿ ಪ್ರಕಟಿತವಾದಂತಹ 60 ಪುಸ್ತಕಗಳೆಲ್ಲವೂ ಕೂಡ ಭಕ್ತರೇ ಪ್ರಕಟ ಮಾಡಿದಂಥವು. ಇಲ್ಲಿ ಕಟ್ಟಿದಂತಹ ಮಹಾದ್ವಾರ ಆಗಲಿ ಹಾಗೂ ವಿದ್ಯಾರ್ಥಿ ಭವನಗಳಾಗಲಿ, ಹಸಿರು ಕಟ್ಟಡಗಳಾಗಲಿ, ಮಠದ ಒಂದು ಮುಖ್ಯ ಕಲ್ಲಿನ ಇಮಾರತೆ ಆಗಲಿ ಮಾಡಿದವರೆಲ್ಲರೂ ಭಕ್ತರೇ. ಈ ಅಡಿಸಿದ್ದರ ಮಠಗಳು ಕರ್ನಾಟಕದೊಳಗೆ ಕನಿಷ್ಠ 300 ಮೇಲ್ಪಟ್ಟವ. ಈ ಅಡಿಸಿದ್ದರ ಶಿಷ್ಯ ಪರಂಪರೆ ಬಂದಂತಪ್ಪ ಅಂದ್ರೆ ನಮ್ಮದೊಂದು ಮರಿಯದ ಅಡಿಸಿದ್ದರ ಮಠ ಮಡಿವಾಳ ಸ್ವಾಮಿಗಳು, ತವಗದೆ ಬಾಳಯ್ಯ ಸ್ವಾಮಿಗಳು, ಕೆಲಗಟ್ ನಿರ್ಪಾದಪ್ಪನವರು, ಗುಬ್ಬಪ್ಪನವರು, ಇವರೆಲ್ಲ ಅವ್ರ ಶಿಷ್ಯ ಪರಂಪರೆ ಬರ್ತಕ್ಕಂಥವ್ರು. ಆ ಶಿಷ್ಯ ಪರಂಪರೆ ಬರ್ತಕ್ಕಂಥವ್ರು ಯಾರ್ಯಾರಪ್ಪ ಅಂದ್ರೆ ಬನೆಟ್ ರುದ್ರಮುನಿ ಸ್ವಾಮಿಗಳು, ಆಮೇಲೆ ನವಲ್ಲಿ ನಾಗಲಿ ಸ್ವಾಮಿಗಳು. ಹೌದಾ, ಬಂಡ್ ರುದ್ರಮುನಿ ಸ್ವಾಮಿ ಶಿಷ್ಯರು ಯಾರು ಬರ್ತಾರೆ? ಗದಿಗಿರಿ ಶಿವಾನಂದರು. ಗಿರಿ ಶಿವಾನ ಬರ್ತಕ್ಕಂಥ ಶಿಷ್ಯರೆಲ್ಲ ಇದು ಅಡಪ್ಪು ಶಿಷ್ಯ ಪರಂಪರೆ ಇದೆಲ್ಲ ಬರ್ತಕ್ಕಂಥ ದೃಷ್ಟಿ. ಇಲ್ಲಿ ವಿಶೇಷವಾಗಿ ಧರ್ಮ ಆಚಾರ ವಿಚಾರ ಒಂದು ವಚನ ಸಂಹಿತೆಗೆ ವಿಶೇಷ ಬೆಲೆ ಕೊಡ್ತಕ್ಕಂಥ ಸ್ಥಾನ. ಆದಷ್ಟು ಇಲ್ಲಿ ಈ ಮಠದೊಳಗೆ ಬಡವರು ಬರಲಿದೆ ಎಂದೇ, ಬಡವರೇ ಬರಲಿ ಬಲ್ಲಿದೇ ಬರಲಿ ಯಾರೇ ಬರಲಿ ಸಮಾಜದಲ್ಲಿ ಕಾಡ್ತಕ್ಕಂಥ ಒಂದು ಪರಂಪರೆ ಇಲ್ಲಿ ದಾಸೋಹದೇ. ಆ ಪ್ರಕಾರ ನಡೆದುಕೊಂಡು ಹೋಗ್ತಕ್ಕಂಥ ಕರ್ತವ್ಯ ಸ್ವಾಮಿಗಳಾದರೂ ಕೂಡ ನಡೆಸಿಕೊಂಡು ಹೋಗ್ತಕ್ಕಂಥ ಭಕ್ತರೇ. ಭಕ್ತರ ತಾವು ದುಡಿದಂತಹ ಬೆವರಿನ ಹನಿಗಳ ಒಂದು ದಾನ ಇಲ್ಲದೆ, ಅವರು ದುಡಿದಂತಹ ಒಂದು ಭಾವನೆ ಇಲ್ಲಿದೆ, ಆ ಶ್ರಮದಿಂದ ಈ ಮಠ ಜಾತ್ರೆ ನಡೀತಾ ಇದೆ, ಧರ್ಮ ನಡೀತಾ ಇದೆ, ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದ್ದಾವೆ, ಮಹಾತ್ಮರು ಬರ್ತಾ ಇದ್ದಾರೆ.